कन्या राशि, कन्या राशि ಅವರಿಗೆ 2021 ರಲ್ಲಿ ಶನಿ ದೇವರು 5ನೇ ಮನೆಯಲ್ಲೇ ಇರ್ತಾರೆ ವರ್ಷ ಪೂರ್ತಿ. ಇದರೊಂದಿಗೆ ಆರಂಭದಲ್ಲಿ ಮಂಗಳ ಗ್ರಹ 8ನೇ ಮನೆಯಿಂದ ಹಾದು ಹೋಗುತ್ತೆ. 9ನೇ ಮತ್ತು 10ನೇ ಮನೆಯ ಮೇಲೆ ಪ್ರಭಾವ ಕೂಡ ಬೀರುತ್ತಿದ್ರಿಂದ ಇನ್ನು ಗುರುದೇವರು ಕೂಡ ಗುರು ಗ್ರಹ ನಿಮ್ಮ ರಾಶಿ ಚಕ್ರದ 5ನೇ ಮನೆಯಿಂದ ಹಾದು ಹೋಗುತ್ತೆ. ನಿಮ್ಮ 6ನೇ ಮತ್ತು 7ನೇ ಮನೆಗೆ ನಿಮಗೆ ಸಾಗುತ್ತೆ. ಈ ಶನಿಯ ಜೊತೆ ಇರತಕ್ಕಂತ ಗುರು ಕೂಡ ನಿಮಗೆ ಉತ್ತಮ ಫಲಗಳನ್ನು ತಂದು ಕೊಡುತ್ತಾರೆ. ಮೆಚ್ಚುಗೆಯ ಪರಿಣಾಮ ಬೀರುತ್ತೆ ನಿಮಗೆ. ಅಂತ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬಾ ಏರಿಳಿತಗಳ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ಅಂದ್ರೆ ನೀವು ವೃತ್ತಿ ಜೀವನದಲ್ಲಿ ನೀವು ಏನು ಅನ್ಕೊಂಡಿರ್ತೀವೋ ಅದು ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಒಂದು ಒಳ್ಳೆಯ ಮಾತು ನಡೆಯಿಂದ ಮಾತ್ರ ಇದು ಸಾಧಿಸುವುದಕ್ಕೆ ಸಾಧ್ಯ. ವೃತ್ತಿ ಜೀವನದಲ್ಲಿ ನಾನೇ ನಂದೇ ಎಲ್ಲ ಅಂತ ಅನ್ಕೊಂಡ್ರೆ ಉದ್ಯೋಗ ಸಮಯದಲ್ಲಿ ನಿಮಗೆ ತೊಂದರೆಗಳು ಕಾಡಬಹುದು. ಎರಡನೇದು, ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ರೆ ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ಇರೋರಿಗೆ ವರ್ಗಾವಣೆಗಳಾಗುತ್ತೆ. ನಿಮಗೆ ಸಡನ್ ಆಗಿ ಬೇರೆ ಊರಿಗೆ ಹೋಗಿ ಅಂತ ಹೇಳ್ಬೋದು. ಸ್ಥಳ ಬದಲಾವಣೆಗಳಾಗುತ್ತೆ. ಈ ರೀತಿ ಬದಲಾವಣೆಗಳಾಗುವುದರಿಂದ ಸ್ವಲ್ಪ ಗೊಂದಲ ನಿಮಗೆ ಕಾಡಬಹುದು. ಇನ್ನು ವ್ಯಾಪಾರದಲ್ಲಿ ಯಾರಾದರೂ ತೊಡಗಿದ್ರೆ, ಸ್ಥಳೀಯರು ಯಾರಾದರೂ ಇದ್ರೆ, ನಿಮ್ಮ ನಿಮ್ಮ ಊರುಗಳಲ್ಲೇ ಯಾರಾದರೂ ವ್ಯಾಪಾರಗಳಲ್ಲಿ ತೊಡಗಿದ್ರೆ ಅವರಿಗೆ ಈ ವರ್ಷ ಉತ್ತಮವಾಗಿರುತ್ತೆ. ಉತ್ತಮ ಫಲಗಳನ್ನು ಕಾಣ್ತೀರಿ. ಪಾಲುದಾರಿಕೆ ನಡೆಸ್ತಾ ಇದ್ರೆ, ಯಾರಾದರೂ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರಗಳನ್ನು ಮಾಡೋರು ಯಾರಾದರೂ ಇದ್ರೆ ಸ್ವಲ್ಪ ಮುಂಜಾಗ್ರತೆ ಅಗತ್ಯ. ಆದರೆ ಅದರಲ್ಲಿ ಬುದ್ಧಿವಂತಿಕೆ ಕೂಡ ಉಪಯೋಗಿಸಿದ್ರೆ ನಿಮಗೆ ಈ ವರ್ಷ ಉತ್ತಮ ಫಲಗಳನ್ನು ಕಾಣಬಹುದು. ಮಾಡಲೇಬೇಡಿ ಅಂತ ಹೇಳೋದಿಲ್ಲ, ಮಾಡಿ. ಆದರೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾಡಿದ್ರೆ ನೀವು ಸ್ವಲ್ಪ ಅದರಲ್ಲಿ ಆರ್ಥಿಕವಾಗಿ ಲಾಭವನ್ನು ಕಾಣಬಹುದು. ಆದರೆ ಮೇ ತಿಂಗಳ ನಂತರ ಆರ್ಥಿಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ನಿಮಗೆ. ಈ ಒಂದು ಕನ್ಯಾ ರಾಶಿಯವರಿಗೆ ಈ ವರ್ಷ ಮೇ ತಿಂಗಳು, ಮೇ ಜೂನ್ ಜುಲೈ ಮೂರು ತಿಂಗಳಲ್ಲಿ ಸ್ವಲ್ಪ ಆರ್ಥಿಕ ಸಮಸ್ಯೆಗಳಿರುತ್ತೆ. ಅದೇ ರೀತಿ ವರ್ಷಾರಂಭದಲ್ಲೂ ಕೂಡ ಜನವರಿ ಫೆಬ್ರವರಿಯಲ್ಲೂ ಕೂಡ ಆರ್ಥಿಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ರಾಹುವಿನ ಶುಭ ದೃಷ್ಟಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ. ಹಣವನ್ನು ಗಳಿಸಲು ಅನೇಕ ಅವಕಾಶಗಳನ್ನು ಕೊಡುತ್ತೆ. ನೋಡಿ, ಹಣ ಕೊಡಿ, ಹಣ ಕೊಡುಪ್ಪ ಅಂತ ದೇವರಲ್ಲಿ ಕೇಳ್ಕೊಳ್ಳೋದು ಬೇರೆ, ಹಣವನ್ನು ಗಳಿಸುವುದಕ್ಕೆ ಅವಕಾಶಗಳನ್ನು ಕೊಡು, ಕಷ್ಟಪಟ್ಟು ದುಡಿಯುವುದಕ್ಕೆ ಅವಕಾಶಗಳನ್ನು ಕೊಡು ಅಂತ ದೇವರಲ್ಲಿ ಕೇಳ್ಕೊಳ್ಳೋದು ಬೇರೆ. ಸೊ ಈ ಎರಡರಲ್ಲೇ ವ್ಯತ್ಯಾಸ ಅರ್ಥ ಮಾಡಿಕೊಂಡಾಗ ನಿಮಗೆ ಹಣದ ಹರಿವು ಸುಗಮವಾಗಿರುತ್ತೆ. ಹಣದವನ್ನು ಪಡೆಯುವುದಕ್ಕೆ ಅಥವಾ ದುಡಿಯುವುದಕ್ಕೆ ಒಂದು ಅವಕಾಶವನ್ನು ಕೇಳಿ ನಿಮಗೆ ಸಿಗುತ್ತೆ. ಈ ವರ್ಷ ಹಣದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರಾದರೂ ಕೆರಿಯರಲ್ಲಿ ಸೆಟ್ಲ್ ಆಗಬೇಕು ಅಂತ ಇದ್ರೆ ಈ ವರ್ಷ ನಿಮಗೆ ಉತ್ತಮ ವರ್ಷ. ಸ್ವಲ್ಪ ಕಷ್ಟಗಳನ್ನು ನೋಡ್ತೀರಿ ವರ್ಷಾದಿಯಲ್ಲಿ, ಆದರೆ ವರ್ಷದ ಕೊನೆಯಷ್ಟರಲ್ಲಿ ನೀವು ಒಂದು ಸೆಟಲ್ ಆಗ್ತೀರಿ. ನಿಮಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ದುಡ್ಡಿನ ಮಹತ್ವ ನಿಮಗೆ ಗೊತ್ತಾಗುತ್ತೆ. ಇನ್ನು ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಹೆಚ್ಚು ಕಠಿಣ ಪರಿಶ್ರಮ ಮಾಡುವ ಅಗತ್ಯ ನಿಮಗಿದೆ. ತುಂಬ ಕಷ್ಟಪಟ್ಟು ಓದಬೇಕು. ಗುರುಬಲ ಇಲ್ಲ, ಆದ್ದರಿಂದ ನಿಮ್ಮ ಪರಿಶ್ರಮವೇ ನಿಮಗೆ ಒಂದು ಸಾಧ್ಯತೆ. ಎಷ್ಟೋ ಸರ್ತಿ ನಮಗೆ ಒಂದು ಅದೃಷ್ಟ ಅನ್ನೋದಿದ್ದಾಗ ನಮ್ಮ ಶ್ರಮ ಕಡಿಮೆ ಇದ್ದರೂ ಪರವಾಗಿಲ್ಲ, ಆದರೆ ಅದೃಷ್ಟ ಇಲ್ದಿರಾ ಇದ್ದಾಗ ಶ್ರಮನೇ ನಿಮಗೆ ಕಾಪಾಡೋದು. ಅದಕ್ಕೆ ಹೇಳೋದು, ಅದೃಷ್ಟ ನಂಬ್ಕೊಳ್ಳೋದಕ್ಕಿಂತ ನಮ್ಮ ಶ್ರಮವನ್ನು ನಾವು ನಂಬಿಕೊಂಡ್ರೆ ಅದು ಸದಾ ನಮ್ಮ ಜೊತೆ ಇರುತ್ತೆ ಅಂತ. ಇನ್ನು ಕುಟುಂಬ ಜೀವನದಲ್ಲಿ ಮನೆ ಸದಸ್ಯರ ಬೆಂಬಲ ಪಡೆಯಬಹುದು. ಆ ಕಾರಣದಿಂದ ನಿಮಗೆ ಒತ್ತಡ ಹೆಚ್ಚಾಗುತ್ತೆ. ಕೆಲವು ಸರ್ತಿ ನಂಬಿಕೆ ಜಾಸ್ತಿ ಪಡೆದಷ್ಟೂ ನಮಗಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದ ಅವರು ನಿಮಗೆ ಸಪೋರ್ಟ್ ಎಷ್ಟು ಕೊಡ್ತಾರೋ ಅದೇ ರೀತಿ ನಿಮಗೆ ಅದರಿಂದ ಒತ್ತಡ ಅಂತ ಅನ್ನಿಸ್ಬೋದು. ಆದರೆ ನಿಮಗೆ ಬಾಂಧವ್ಯಗಳು ಗಟ್ಟಿಗೊಳ್ಳುತ್ತೆ. ಇನ್ನು ವಿವಾಹದ ಜನರಿಗೆ ಕೆಲಸದ ಸ್ಥಳದಲ್ಲಿ ಜೀವನ ಸಂಗಾತಿಯ ಸಹಾಯದ ಮೌಲ್ಯ ಏನು ಅಂತ ಗೊತ್ತಾಗುತ್ತೆ. ಈ ಮನೆಯಲ್ಲಿ ಅವರ ಒಂದು ನಿಮಗೆ ಸಪೋರ್ಟ್ ಏನಿದೆ ಅದು ನಿಮಗೆ ಕೆಲಸದ ಸ್ಥಳದಲ್ಲಿ ಪ್ರಭಾವ ಬೀರುತ್ತೆ. ಇನ್ನು ಅದೇ ಸಮಯದಲ್ಲಿ ಮಕ್ಕಳ ಆರೋಗ್ಯ, ಮಕ್ಕಳಿಗೆ ಆರೋಗ್ಯ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆಗಳಿದೆ. ಇನ್ನು ಏಕಾಂಗಿಯಾಗಿದ್ದರೆ ಸಮಯ ಉತ್ತಮವಾಗಿದೆ. ಮದುವೆಗೆ ಪ್ಲ್ಯಾನ್ ಮಾಡ್ಕೋಬೋದು, ಮದುವೆ ಆಗೋದಲ್ಲ, ಮದುವೆಗೆ ಪ್ಲ್ಯಾನ್ ಮಾಡ್ಕೋಬೋದು. ಪ್ರೀತಿಯಲ್ಲಿ ಇರುವ ಜನರ ಜೀವನದಲ್ಲಿ ಈ ವರ್ಷ ವಿಶೇಷ ಬದಲಾವಣೆಗಳಾಗುತ್ತೆ. ನಿಮಗಿದು ಸರಿನೋ ತಪ್ಪೋ ಹೋಗುತ್ತೋ ಬರುತ್ತೋ, ಒಟ್ಟಿನಲ್ಲಿ ಬದಲಾವಣೆಗಳು ಆಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಉತ್ತಮವಾಗಿದೆ. ಮಕ್ಕಳು ಮಾತ್ರ ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ಉತ್ತಮ. ಇನ್ನು ನಿಮಗೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಕ್ಕಂಥ ವ್ಯಾಪಾರಗಳು ಉತ್ತಮ ಅಂತ ಮುಂಚೆನೇ ಹೇಳಿದ್ದೀನಿ. ಈ ವರ್ಷ ಕನ್ಯಾ ರಾಶಿಯವರಿಗೆ ಆರ್ಥಿಕ ಗೊಂದಲಗಳಿದ್ದರೂ ಕೂಡ ಉತ್ತಮ ಫಲಗಳು ಹಾಗೂ ಉತ್ತಮ ಅನುಭವಗಳನ್ನು ಕಾಣುವ ವರ್ಷ ಇದಾಗಿರುತ್ತೆ.